ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಬಟನ್ ಟೂ ಕಲರ್ಸಲ್ಲಿ ಬಟನ್ ಮಾಡೋದು. ಬಟನ್ ಅಂದರೆ ಡ್ರೆಸ್ಗಳಿಗಾಗಿರ್ಬೋದು ಅಥವಾ ಬ್ಲೌಸ್ಗಳಿಗಾಗಿರ್ಬೋದು, ನಾವೇನು ಫ್ಯಾಬ್ರಿಕ್ಕಲ್ಲಿ ಮಾಡ್ತೀವೋ ಅದನ್ನು. ನಾನು ಆನ್ಲೈನ್ ಕ್ಲಾಸಸ್ಸಲ್ಲಿ ಈ ಒಂದೇ ಕಲ್ಲರ್ದು ಬಟನ್ ಮಾಡೋದನ್ನು ತೋರಿಸಿದ್ದೀನಿ, ಒಂದೇ ಸಿಂಗಲ್ ಕಲ್ಲರಲ್ಲಿ. ಅಲ್ಲೋಗಿ ನೀವು ಚೆಕ್ ಮಾಡಬೇಕು ಅಂದರೆ ಆನ್ಲೈನ್ ಕ್ಲಾಸಸ್ಸಲ್ಲಿ ಬಟನ್ ಮಾಡೋದು ಹೆಂಗೆ ಅಂತ ಗೋಲ್ಡ್ ಕಲ್ಲರಲ್ಲಿ ಮಾಡೋದು ತೋರಿಸಿದ್ದೀನಿ. ಈಗ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಟೂ ಕಲ್ಲರ್ಸ್ ಯಾವುದನ್ನ ಆಗಲಿ, ಎರಡು ಕಲ್ಲರ್ಸ್ ಅಥವಾ ಪೈಜಾಮದಾಗಿರ್ಬೋದು ಟಾಪ್ದಾಗಿರ್ಬೋದು, ಎರಡು. ಈಗ ಬಟನ್ ಇಟ್ಕೊಳೋದು ಫ್ಯಾಷನ್ ಆಗಿದೆ ಫ್ರೆಂಡ್ಸ್. ಬ್ಲೌಸ್ ಬೋಟ್ನೆಕ್ ಬ್ಲೌಸ್ಗಾಗಿರ್ಬೋದು, ಮತ್ತು ಬೋಟ್ನೆಕ್ ಬ್ಲೌಸ್ಗೆ ಅಂಥದಕ್ಕೆಲ್ಲ ನೀವು ಪುಟ್ಟದಾಗಿ ನೋಡಿ, ಇಷ್ಟಿಷ್ಟು ಅಗಲದ್ದು ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾವು ಪುಟ್ ಪುಟ್ಟದು ಡ್ರೆಸ್ಗಾಗಿರ್ಬೋದು ಎಲ್ಲ, ಈಗ ಬಟನ್ ಫ್ಯಾಬ್ರಿಕ್ ಬಟನ್ ಇಟ್ಕೊಳ್ಳೋದು ಫ್ಯಾಷನ್ ಆಗಿದೆ. ಅದರೊಳಗೂ ಏನು ಕಾಂಟ್ರಾಸ್ಟ್ ನಮ್ಮ ಬಟ್ಟೆಯಲ್ಲೇ ಏನಿದೆ ಆ ಕಲ್ಲರನ್ನು ಇಟ್ಕೊಳ್ಳೋದು ಫ್ಯಾಷನ್ ಆಗಿರೋದ್ರಿಂದ ಇಲ್ಲಿ ನಾನು ಟೂ ಕಲರ್ಸ್. ನೀವು ನಿಮ್ಮ ಬಟ್ಟೆಯ ನಿಮಗೆ ಯಾವ ಕಲರ್ ಬೇಕೋ ಆ ಬಟ್ಟೆಯನ್ನು ತೆಗೆದುಕೊಡಿ. ಇದು ಎರಡು ಕಲ್ಲರ್ ಹಾಕಿ ಮಾಡೋದಾದರೆ ನೋಡಿ, ಈ ಥರ ಹಿಂಗೆ ಇಟ್ಕೊಂಡು ಫಸ್ಟು ಎರಡು ಲೇಯರ್ದನ್ನು ಈ ಥರ ಉಳ್ಕೊಂಬಿಡಿ. ಈ ಥರ ಒಲ್ಕೊಬೇಕು ನೀಟಾಗಿ ಟೂ ಕಲರ್ಸ್ ಬಟ್ಟೆಯನ್ನು. ನೋಡಿ, ಮಧ್ಯಕ್ಕೆ ಏನು ಮಾಡಬೇಕು, ಸೆಂಟರ್ಗೆ ಈ ಥರ, ಆ ಕಡೆ ಫೋಲ್ಡ್ ಈ ಕಡೆ, ಈ ಕಡೆ ಫೋಲ್ಡ್ ಈ ಕಡೆ, ಈ ಥರ ನೀಟಾಗಿ ಇದನ್ನು ಮಾಡಿಬಿಡಿ. ಈ ಕಡೆ ಫೋಲ್ಡ್ ಮಾಡಿರೋದು ಈ ಕಡೆ ಬರೋಂಗೆ, ಈ ಕಡೆ ಫೋಲ್ಡ್ ಮಾಡಿರೋದು ಈ ಕಡೆ ಬರೋಂಗೆ ನೋಡಿಬಿಟ್ಟು ನೀವು ಫೋಲ್ಡ್ ಮಾಡಿ. ಎರಡನ್ನು ನಾನು ಇಲ್ಲಿ ಸ್ಟಿಚ್ಚನ್ನು ಮಾಡಿದ್ದೀನಿ ಅಷ್ಟೇ, ಯಾವ ಕಲರ್ ಆದರೂ ಆಗ್ಬೋದು. ನಾನು ಇಲ್ಲಿ ಪ್ಲೈನ್ ಕಲರ್ ಎರಡನ್ನು ತೆಗೆದುಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ನೀವು 1 ರೂಪಾಯಿ ಕಾಯಿನ್ಸ್ ಅಕಸ್ಮಾತ್ ತುಂಬ ಅಗಲದ್ದು ಬೇಕು, ಬಟನ್ನು ಚಿಕ್ಕದಾಯಿತು, ಒಂದೊಂದೇ ಬಟನ್ ಇಟ್ಕೊಳೋದಾದ್ರೆ, ಒಂದೊಂದು ಬಟನ್ ಇಟ್ಕೊಳೋದಾದರೆ ಇಷ್ಟಿಷ್ಟು ಅಗಲದ್ದು ಇಟ್ಕೊಬೋದು. ಇಲ್ಲಿ ಚಿಕ್ಕ ಚಿಕ್ಕದು 1 ರೂಪಾಯಿ ಮೊದಲು ಬರ್ತಿತ್ತಲ್ಲ, ಅದನ್ನು ಬೇಕಾದ್ರೂ ತೊಗೊಬೋದು, ಇಲ್ಲ ದೊಡ್ಡದಾಗಿ ಬೇಕಾದರೂ ತೊಗೊಬೋದು. ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು. ಏನು ಇದು ಫ್ಯಾಬ್ರಿಕ್ ಬಟನ್ ಇದೆಯೋ ಸಾರಿ ಮಾಡ್ಕೊಂಡಿದ್ದೀವೋ ಅದನ್ನು ಸೆಂಟ್ರಿಗೆ ಹಿಂಗೆ ಇಟ್ಬಿಟ್ಟು ನೀವೇನು ಮಾಡಬೇಕು ಅಂದರೆ, ಈ ಥರ ಕರೆಕ್ಟಾಗಿ ಎರಡೂ ಕಲ್ಲರು ಸೆಂಟ್ರಿಗೆ ಬರೋಂಗೆ ಈ ಥರ ಇಟ್ಬಿಟ್ಟು ನೀಟಾಗಿ ಇಡ್ರಿ. ನೀಟಾಗಿ ಇಟ್ಬಿಟ್ಟು ಏನು ಮಾಡಬೇಕು, ಈ ಥರ ನೀಟಾಗಿ ಇಟ್ಕೊಂಡು ಎರಡು ಏನು ಇದೆಯೋ ಅದು ಕರೆಕ್ಟಾಗಿ ಸಮ ಬರೋಂಗೆ ನೋಡ್ಕೊಳ್ಳಿ. ನೋಡ್ಕೊಂಡು ನಾರ್ಮಲ್ಲಾಗಿ ನಾವು ದಾರ ಸಿಗುತ್ತಲ್ವ, ಇದ್ರ ದಾರ ಏನು ಬ್ಲೌಸ್ ನಾರ್ಮಲ್ ಥ್ರೆಡ್ ಈ ಥರ ಥ್ರೆಡ್ ಬರುತ್ತಲ್ಲ, ಈ ಥ್ರೆಡ್ಡಲ್ಲಿ ನಾವೇನು ಮಾಡೋಣ, ಈ ಥರ ಫಸ್ಟು ಸುತ್ತಬಿಡಿ. ಇದು ನಾನು ಟೂ ಕಲರ್ಸನ್ನು ಮಾಡ್ತಾ ಇದ್ದೀನಿ, ತುಂಬ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ, ನಾವು ಹೋಗಿ ಬಟನ್ಸ್ಗಳನ್ನ ತರಬೇಕು ಅಂದಾಗ ಕೆಲವು ಸಲ ಸಿಗಲ್ಲ, ಸೇಮ್ ಕಲರ್ ಸಿಗೋ ಚಾನ್ಸಸ್ ಇರಲ್ಲ. ನೋಡಿ, ಈ ಥರ ಮಾಡಿಬಿಟ್ಟು ನೀಟಾಗಿ ಕಟ್ ಮಾಡಿ ತೆಗೆದುಬಿಡಿ. ಸೇಮ್ ಒಂದೇ ಕಲರ್ ಅಂದರೂ ಸೇಮ್ ಇರುತ್ತೆ, ಟೂ ಕಲರ್ಸ್ ಅಂದರೂ ಸೇಮ್ ಇರುತ್ತೆ ಫ್ರೆಂಡ್ಸ್. ನಾವು ಹಿಂಗೆ ಏನು ನೋಡ್ತಾ ಇರ್ಬೋದು, ಹಿಂಗೆ ಅಟ್ಯಾಚ್ ಮಾಡೋಕ್ಕಾಗಲ್ಲ, ಹಿಂಗೆ ಅಟ್ಯಾಚ್ ಮಾಡೋಕ್ಕೆ ಹೋದಾಗ ಬಟ್ಟೆ ಇರೋದ್ರಿಂದ ನಮಗೆ ಮೇಲಕ್ಕೆ ಬಂದಂಗೆ ಕಾಣಿಸ್ತಾ ಇರ್ತೈತೆ. ಆದ್ದರಿಂದ ಏನು ಮಾಡಬೇಕು ಅಂದರೆ, ಸೂಜಿ ದಾರವನ್ನು ತೆಗೆದುಕೊಬೇಕು. ನಾವು ಈ ಥರ ಸೂಜಿ ದಾರವನ್ನು ತೆಗೆದುಕೊಂಡು ನೋಡಿ, ಸೇಮ್ ಎಲ್ಲ ಬಟನ್ಸ್ ಮಾಡುವ ವಿಧಾನ ಕೂಡ ಒಂದೇ ಇರುತ್ತೆ ನೋಡಿ. ಈ ಥರ ಪ್ರತಿಯೊಂದು ನಾವೇ ಮಾಡ್ಕೊಳೋದನ್ನು ಕಲಿಬೇಕು, ಸ್ಟೆಲ್ಪ್ ಆಗಬೇಕು ಫ್ರೆಂಡ್ಸ್. ನಾವು ಬೇರೆಯವ್ರನ್ನ ಕಾಯೋದಾಗಿರ್ಬೋದು, ಬೇರೆ ಇದನ್ನು ಅವಲಂಬಿಸೋದಾಗಿರ್ಬೋದು, ಆದಷ್ಟು ಕಡಿಮೆ ಮಾಡೋಣ. ನಾವು ಏನು ನಮಗೆ ಲಭ್ಯವಿರ್ತದೋ ಅದರಲ್ಲೇ ನಾವು ಮಾಡ್ಕೊಂಡು ಅಂಗಡಿಗೆ ತರ್ಬೋದು ಅಂತ ನೀವು ಅಂದ್ಕೊಬೋದು. ಆದರೆ ನಾವೇ ಮಾಡಾಕ್ತೀವಲ್ಲ ಸೇಮ್ ಕಲರ್, ಅದರಲ್ಲಿರೋ ಖುಷಿ ಅಂಗಡಿಲಿ ತಂದಾಗ ಸಿಗಲ್ಲ. ಮತ್ತು ಕೆಲವು ಸಲ ನಾವಿಲ್ಲ ಬ್ಲ್ಯಾಕು ವೈಟು ಈ ಥರ ಕಾಂಬಿನೇಷನ್ ಮಾಡಿಬಿಟ್ಟು ಹಾಕ್ಬೇಕಾಗುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ಡ್ರೆಸ್ಗಳಿಗೂ ಕೂಡ ನಾನು ಇದೇ ಮೆಥಡನ್ನು ಯೂಸ್ ಮಾಡ್ತೀನಿ, ಎಲ್ರಿಗೂ ಕೂಡ ಇಷ್ಟ. ಕೇಳಿ ನನ್ನ ಹತ್ರ ಈ ಥರ ಬಟನ್ ಹಾಕ್ರಿ ಅಂತ ಕೇಳಿಬಿಟ್ಟೆ ಬ್ಲೌಸ್ಗಳಿಗೆಲ್ಲ ಹಾಕಿಸ್ಕೊಂತಾರೆ ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟ. ನೋಡಿ, ಈ ಥರ ನೀಟಾಗಿ ಎರಡು ಲೇಯರ್ ಎರಡು ಸಲ ಬರೋಂಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾವು ಏನು ಫುಲ್ಲು ಇರುತ್ತೋ ಫುಲ್ಲು ಬರಬೇಕು, ಒಂದು ರೌಂಡು. ಮತ್ತೆ ಏನೇನು ಎಲ್ಲೆಲ್ಲಿ ಓಪನ್ ಇರುತ್ತೋ ಅಲ್ಲಿಗೆ ಇನ್ನೊಂದು ಸಲ ನಾನು ಯಾವುದೇ ಕಾರಣಕ್ಕೂ ಫ್ಯಾಬ್ರಿಕ್ ಬಿಟ್ಕೊಬಾರ್ದು ಕಾಯಿನಿಂದ, ಆ ಥರ ಲಾಕನ್ನು ಮಾಡ್ಕೊಂಬಿಡ್ಬೇಕು ನಾವು.
ಬಟನ್ ನಾವು ಗುಂಡಿಗಳು ಸಿಗ್ತವೆ ನಿಮಗೆ ಯಾವ ಸೈಜ್ ಅಲ್ಲಿ ಬೇಕಾದರೂ ಗುಂಡಿಗಳು ಸಿಗ್ತವೆ ನೋಡಿ ಇದಾಯಿತು ಈಗ ಲಾಕ್ ಅನ್ನು ಮಾಡಿಬಿಡಿ ಎರಡು ಸಲ ಲಾಕ್ ಮಾಡಿಬಿಟ್ಟು ನೀವು ಏನೇ ಮಾಡಿದ್ರು ಇದು ನಾವು ಸೂಜಿ ದಾರದಿಂದ ಗಟ್ಟಿಯಾಗಿ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳಲ್ಲ ಫ್ರೆಂಡ್ಸ್ ತುಂಬಾ ಗಟ್ಟಿಗಿರ್ತೈತೆ ಈಗ ಮತ್ತೆ ನಾವೇನು ಇದಿದೆ ಎಕ್ಸ್ಟ್ರಾ ಬಟ್ಟೆ ಅದನ್ನ ನೀಟಾಗಿ ತೆಗೆದುಬಿಡಿ ಮತ್ತೆ ದಾರನ ಹಾಕಿದ್ವಲ್ಲ ನಾವು ಅದನ್ನು ಕೂಡ ತೆಗೆದುಬಿಡಿ ಏನು ದಾರ ಸುತ್ತಿದ್ವು ಅದನ್ನೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಎಕ್ಸ್ಟ್ರಾ ಇರೋಂಥ ಬಟ್ಟೆನೆಲ್ಲ ಕ್ಲೀನಾಗಿ ಈಗ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ಕ್ಲೀನಾಗಿ ಕಟ್ ಮಾಡಿಬಿಡಿ ನಾವು ಇಲ್ಲಿ ಹೊಲ್ದಿರೋದ್ರಿಂದ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳಲ್ಲ ಬಟ್ಟೆ ನಾವು ಎರಡು ಲೇಯರ್ ಹೊಲ್ದಿದ್ದೀವಲ್ವಾ ಬಟ್ಟೆ ಅದರಿಂದ ಬಿಟ್ಕೊಳ್ಳಲ್ಲ ನೋಡ್ತಾ ಇರ್ಬೋದು ನೋಡಿ ಇವಾಗ ನಾವು ಟೂ ಕಲರ್ಸ್ ಬಟನ್ ಇರುತ್ತೆ ಯಾವ ಥರ ಮಾಡೋದು ಎರಡು ಕಲರು ಬಟನ್ನ ಅಂತ ಅಂದರೆ ನೋಡಿ ಈ ಥರ ಸೇಮ್ ನೋಡ್ತಾ ಇರ್ಬೋದು ಒಂಥರ ಡಿಫ್ರೆಂಟಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಾವು ಬಟನ್ ತರೋಕ್ಕೆ ನಾವು ಹೋಗೋಕ್ಕಾಗಲ್ಲ ಅಂದ್ರೆ ಆಗಿನ ಕಾಲದ್ದು ನಾಲ್ಕು ಆಣೆಗಳು ಅವೆಲ್ಲ ರೌಂಡ್ ಶೇಪಲ್ಲಿ ನೀವು ಏನನ್ನು ಇಟ್ಟು ಮಾಡಿದ್ರು ಮಾಡ್ಬೋದು ಇದೇ ಥರ ನಾಲ್ಕು ಕಲರ್ ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ಅಂದಾಗ ಮಾತ್ರ ನಾವು ನಾಲ್ಕು ಪೀಸ್ಗಳನ್ನು ಜಾಯಿಂಟ್ ಮಾಡಿ ಸೆಂಟರ್ಗೆ ಸೇಮ್ ಆ ಕಡೆ ಈ ಕಡೆ ಫೋಲ್ಡ್ ಮಾಡಬೇಕು ಆವಾಗ ನಾಲ್ಕು ಕಲರ್ ಬೇಕಾದರೂ ಸೇಮ್ ಇದರಲ್ಲಿ ನಾಲ್ಕು ಕಲರ್ ಬೇಕಾದರೂ ಮಾಡ್ಬೋದು ಎರಡು ಕಲರ್ ಬೇಕಾದರೂ ಮಾಡ್ಕೊಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಈಸಿಯಾಗಿ ಬಟನನ್ನು ಮಾಡೋದು ಕಾಯಿನನ್ನು ಉಪಯೋಗಿಸಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್